ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋನಲ್ಲಿ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಅಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಮುಖ ಬರುತ್ತೆ. ಓಕೆ ಫ್ರೆಂಡ್ಸ್, ನಾನು ಇವಾಗ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ, ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ನಿಮ್ಮ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ನಾನು ಯೂಶ್ವಲಿ ಕಡಲೆ ಹಿಟ್ಟಿಂದ ಫೇಸ್ನ ವಾಶ್ ಮಾಡ್ಕೊಳ್ಳೋದು. ನೀವು ಕೂಡ ಸೋಪ್ಗಿನ್ನ ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಕೆಲವರು ಫೇಸ್ ವಾಶ್ ಕ್ರೀಮ್ನ ಯೂಸ್ ಮಾಡ್ತಾರೆ, ಕೆಲವರು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು, ಆದರೆ ನಾನಂತೂ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾಗಿದೆ. ಫಸ್ಟಿಗೆ ನಾನು ಲಿಪ್ಗೆ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಯಾವತ್ತೂ ಲಿಪ್ಸಿಗೆ ಹಚ್ಚೋಕ್ಕೂ ಮುಂಚೆ ಲಿಪ್ ಬಾಮ್ನ ಸ್ವಲ್ಪ ಹೊತ್ತು ಅಪ್ಲೈ ಮಾಡಿಬಿಡಬೇಕು. ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಲಿಪ್ ಬಾಮ್ ಹಚ್ಚಿದ್ರೆ ಒಳ್ಳೆಯದು. ಮತ್ತು ಇವಾಗ ನಾನು ಇವಾಗ ವ್ಯಾಸ್ಲಿನ್ ಅಪ್ಲೈ ಮಾಡ್ತಾ ಇದ್ದೀನಿ, ಮಾಯಿಶ್ಚರೈಸಿಂಗ್ ಕ್ರೀಮ್ ವ್ಯಾಸ್ಲಿನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಅದೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಗಬೇಕು. ಅದು ವ್ಯಾಸ್ಲಿನ್ ಅಪ್ಲೈ ಮಾಡಿ ಆದಮೇಲೆ ಒಂದು 5 ನಿಮಿಷ ಆಗಬೇಕು. ಇವಾಗ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಯೂಸ್ ಮಾಡ್ತಾರೆ, ನಾನು ಹೇಗೆ ಯೂಸ್ ಮಾಡ್ತೀನಿ, ನನ್ನ ಫೇಸಿಗೆ ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದೊಂದು ಮೆಥಡ್ ಅಷ್ಟೇನೆ. ಇವಾಗ ಫೇರ್ ಆ್ಯಂಡ್ ಲವ್ಲಿ ಅಪ್ಲೈ ಮಾಡಿದ್ಮೇಲೆ ಇವಾಗ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟು ಅನ್ನೋದನ್ನ ನಾನು ರಿವ್ಯೂ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ನಾನು ಜಸ್ಟ್ ನಾನು ಏನೇನು ಅಪ್ಲೈ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವು ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು ಮೇಕಪ್ ಮಾಡೋದನ್ನು ವಿಡಿಯೋ ಹಾಕಿ ಅಂತ ಹೇಳಿಬಿಟ್ಟು, ಆದ್ದರಿಂದ ನಾನು ಈ ವಿಡಿಯೋ ಹಾಕ್ತಾ ಇರೋದು. ಇವಾಗ ಅಪ್ಲೈ ಆಗಿದೆ. ನೀಟಾಗಿ ಅಂಡರ್ ಐ ಅಲ್ಲಿ ಕಣ್ಣಿನ ಕೆಳಗಡೆ ಎಲ್ಲ ಸುತ್ತ ನೀಟಾಗಿ ಅಪ್ಲೈ ಮಾಡಬೇಕು. ಮತ್ತು ಇನ್ನೊಂದು ರೌಂಡು ಲೈಟಾಗಿ ಸ್ಪಾಂಜಿಗೆ ತೊಗೊಂಡು ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು 2 ಟೈಮ್ಸ್ ಅಪ್ಲೈ ಮಾಡಬೇಕು, ಯಾಕಂದರೆ ಏನೇ ನಮ್ಮ ಕಣ್ಣಿನ ಸುತ್ತ ಏನಾದರೂ ಬ್ಲ್ಯಾಕ್ ಇದ್ದರೆ ಮತ್ತು ಈ ಪಿಂಪಲ್ ಮಾರ್ಕ್ ಇದ್ದರೆ ಅದೆಲ್ಲ ನೀಟಾಗಿ ಕವರ್ ಆಗುತ್ತೆ. ನೋಡಿ, ಈ ಥರ ಅಪ್ಲೈ ಮಾಡಬೇಕು. ಕನ್ಸೀಲರ್ ಅಪ್ಲೈ ಮಾಡಿ ಕೂಡ ಮಾರ್ಕ್ನೆಲ್ಲ, ಅಂದರೆ ಪಿಂಪಲ್ಸ್ ಮಾರ್ಕು ಮತ್ತು ಕಣ್ಣಿನ ಸುತ್ತ ಇರೋ ಮಾರ್ಕ್ ಅದೆಲ್ಲ ಅಪ್ಲೈ ಮಾಡಿ ಮಾರ್ಕ್ನ ಕ್ಲೋಸ್ ಮಾಡ್ಬೋದು. ಆದರೆ ನಾನು ಫೌಂಡೇಶನ್ನಲ್ಲೇ ಹೇಗೆ ಡಬಲ್ ಕೋಟ್ ಹಾಕ್ಬಿಟ್ಟು ಅಪ್ಲೈ ಮಾಡ್ಬೋದು ಕನ್ಸೀಲರ್ ಅಪ್ಲೈ ಮಾಡಿದ ಹಾಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇರೋದು. ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಾನು ಕನ್ಸೀಲರ್ ಅಪ್ಲೈ ಮಾಡಿ ಹಾಕೋ ಮೇಕಪ್ನ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ಅದೊಂದು 3 ಮಿನಿಟ್ಸ್ ಬಿಟ್ಟಾದಮೇಲೆ ಫೌಂಡೇಶನ್ ಅಪ್ಲೈ ಮಾಡಿ ಒಂದು 3 ಮಿನಿಟ್ಸ್ ಆದಮೇಲೆ ನಾನು ಲೂಸ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕತ್ತಿನ ಸುತ್ತ, ಕಿವಿ ಹತ್ರ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಆಗಿದೆ. ನಾನು ಇವಾಗ ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇಲ್ಲ, ನಾನು ಲಿಪ್ಸ್ಟಿಕ್ನೇ ಐ ಶ್ಯಾಡೋ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ನಾನು ಹೇಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ನೇ ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ, ನೀಟಾಗಿ ಒಂದು ಫಿಂಗರ್ನಲ್ಲಿ ನೀಟಾಗಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ.
ಇವಾಗ ಐಬ್ರೋಗೆ ನಾನೇನು ಫಿಲ್ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ಐಬ್ರೋ ತಿಕ್ಕಾಗಿದೆ, ಆಲ್ರೆಡಿ ಬ್ಲ್ಯಾಕ್ ಇದೆ ನನ್ನ ಐಬ್ರೋ, ಆದ್ದರಿಂದ ನಾನು ಐಬ್ರೋಗೆಲ್ಲ ಪೆನ್ಸಿಲ್ಲೆಲ್ಲ ಅಪ್ಲೈ ಮಾಡಿಲ್ಲ, ಐಬ್ರೋ ಪೆನ್ಸಿಲ್ ಇಲ್ಲ. ಇವಾಗ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಅಪ್ಲೈ ಮಾಡಾದಮೇಲೆ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಇದು ಮೇಕಪ್ನ ಸಿಂಪಲ್ಲಾಗಿ. ಇವಾಗ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಲಾಸ್ಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಲಿಪ್ ಬಾಮ್ ಹಚ್ಚೋದ್ರಿಂದ ಏನೇ ಕೆಮಿಕಲ್ ಇದ್ರೂ ಲಿಪ್ಸ್ಟಿಕ್ನಲ್ಲಿ ನಮಗೆ ಅದು ಏನೇ ಎಫೆಕ್ಟ್ ಆಗೋ ಲಿಪ್ಗೆ, ಅದಕ್ಕೋಸ್ಕರ ನಾವು ಲಿಪ್ ಬಾಮ್ ಸ್ಟಾರ್ಟಿಂಗೇ ಹಚ್ಚೋದು. ಇವಾಗ ಓಕೆ, ಫೈನಲ್ ಲುಕ್ ಹೇಗಿದೆ ನೋಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.